ಕೆಲವರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾದ್ರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ, ಏನ್ ಮಾಡೋಣ. ನಿಮಗೂ ನಮಗೂ ನಾನು ಕೇಳ್ಬೇಕು ಅಂತ ಕೇಳ್ತಾ ಇರೋದ್ ಅಲ್ಲ. ಸೊ ಈ ರೀತಿ ಕಾಮೆಂಟ್ಗಳು ಪಾಸ್ ಆದಾಗ ಅಥವಾ ನೀವು ರಾಹುಲನ ಬಳಕೆ ಮಾಡ್ಕೊಳ್ತಿದ್ದೀರಿ, ಅವನ ಹೆಸರಲ್ಲಿ ನೀವು ಫೇಮ್ ಪಡ್ಕೊಳ್ತಿದ್ದೀರಿ ಅಂತ ಕೆಲವೊಂದಿಷ್ಟು ವರ್ಗ ಕಾಮೆಂಟ್ ಮಾಡತ್ತೆ ಹೇಳತ್ತೆ, ಅಂಥವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲಿ ಆಗೋಯ್ತು ನನ್ನ ಬಾಳೆವು. ರಾಹುಲನ್ನ ಬರೇ ಬೆಳ್ಳುಳ್ಳಿ ಕಬಾಬ್ ಯೂಸ್ ಮಾಡ್ಕೊಂಡಿರಲಿಲ್ಲ, ಆಮೇಲೆ ನೈಟ್ ಶೂಟಿಂಗ್ ಮಾಡ್ತಾ ಇದ್ರು. ಅವಾಗ ನಾವೇನು ಮಾಡ್ತೀವಿ, ಟೈಮ್ ಪಾಸ್ ಆಗಬೇಕಲ್ವಾ, ಏ ರಾಹುಲ್ಲ ಎತ್ಕೊಬಾರಪ್ಪ, ರಾಹುಲ್ಲ ರುಬ್ಕೊಬಾರಪ್ಪ, ಅದು ತಗೊಂಬಾರಪ್ಪ, ಇದು ತಗೊಂಬಾರಪ್ಪ ಅಂತ ಅತೀ ಕಾರ್ಯಕ್ರಮದಲ್ಲಿ ಅವನ್ನೇ ಯೂಸ್ ಮಾಡ್ಕೊಂಡಿರೋದು. ಮತ್ತೆ ಯಾರು ಆ ರಾಹುಲ್ಲ ಅನ್ನೋ ಪದ ಅದು ಅರ್ಥ ಆಗಿರಬೇಕು. ಯಾರಿಗೆ ರೀಚ್ ಆಯಿತು, ಯಾರಿಂದ ಇದು ಈ ಮಟ್ಟಕ್ಕೆ ತಂತು ಅಂತ ನಿಮಗೂ ಗೊತ್ತಿರಬೇಕು. ಗೊತ್ತಾಯ್ತಾ ನಾನು ಯಾರಿಗೆ ಅಂತ ಹೇಳಿದೆ ಅಂತ? ನಮಗೆಲ್ಲ ಗೊತ್ತಾಗೋಯ್ತು. ಇದು ಸ್ಟಾರ್ಟ್ ಆಗಿದ್ದೆ ರಾಹುಲ್ ಗಾಂಧಿಯವರಿಂದ, ಇದನ್ನು ಸ್ಟಾರ್ಟ್ ಆಗಿದ್ದೆ ರಾಹುಲ್ ಗಾಂಧಿಯವರಿಂದ. ಅವ್ರು ಯಾರೋ ಒಬ್ಬರು ಟ್ರೋಲ್ ಮಾಡಿದ್ರು ರಾಹುಲ್ ಗಾಂಧಿಯವ್ರ ಬಗ್ಗೆ, ರಾಹುಲ್ ಅವ್ರು ಒಪ್ಕೊಡಪ್ಪ ಅಂತ ಸ್ಟಾರ್ಟ್ ಆಯಿತು. ಮತ್ತೆ ಯಾರದು? ಹೋಗ್ತಾ 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 ಮೋದಿಯವ್ರಿಗೆ ಹೋದ್ರು, ಮೋದಿಯವರಿಂದ ಕರಿಮಣಿ ಮಾಲೀಕ ಬಂತು, ಪ್ರತಿಯೊಂದು ಪಬ್ಲಿಕ್ ಮಾಡಕ್ಕೆ ಸ್ಟಾರ್ಟ್ ಆದರು. ಈಗ ರಾಹುಲ ನನ್ನ ಹತ್ರ ಏನು ಕೆಲಸ ಬಿಟ್ಟು ಹೋಗಿಲ್ಲ, ರಾಹುಲ ನನ್ನ ಹತ್ರನೇ ಇದ್ದಾನೆ. ಕರ್ಕೊಂಡು ಹೋಗ್ತಾರೆ, ಬಿಯರ್ ಕುಡಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಅವನ್ನ ಬೇರೆ ಚಟಗಳಿಗೆ ದಾಸ ಮಾಡ್ತಾರೆ. ಬೆಳ್ಳುಳ್ಳಿ ಕಬಾಬ್ ಅನ್ನೋದಕ್ಕೆ ಎಲ್ಲೂ ಇಲ್ದಿರೋ ಬೆಳ್ಳುಳ್ಳಿ ಕಬಾಬ್ ಸೃಷ್ಟಿಕರ್ತ ನಾನು, ತಮಾಷೆಗೆ ಮಾಡಿದೆ, ಸೃಷ್ಟಿಕರ್ತ ನಾನೇ. ವಿಕಿಮೀಡಿಯಾ ಅಂತ ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು. ನನಗೊಂದು ಒಂದು 1 ಅವರ್ ಶೂಟಿಂಗ್ ಬೇಕು, ಬಂದು ಮಾಡ್ಕೊಡೋಕ್ಕಾಗತ್ತಾ, ನಿಮ್ಮ ಹೋಟ್ಲಲ್ಲೇ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಅವರು. ಆಯಿತು. ಆಮೇಲೆ ಅವ್ನು ನೋಡಿದ್ರೆ ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ವೆರಿ ಟ್ಯಾಲೆಂಟೆಡ್ ಬಂದರು. ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.